ಹಾ ಸ್ನೇಹಿತರೆ, ನಮ್ಮ ವೈಫ್ ಇವಾಗ ಅವಳ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಮೋಟಿವೇಶನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ವ, ಬಟ್ ನಾನು ಮೋಟಿವೇಶನ್ ಆಗಿದ್ದು ಅವ್ರ ಹತ್ರ ವೀಡಿಯೋಗಳಿಂದ. ಅವರು ಎಷ್ಟೋ ವೀಡಿಯೋಗಳ ಪ್ರೆಗ್ನೆನ್ಸಿ ವಿಚಾರವಾಗಿ ಎಷ್ಟೋ ಗರ್ಭದ ಬಗ್ಗೆ ತುಂಬ ಮಾತಾಡಿದ್ದಾರೆ. ಕಾಲ್ ಮಾಡಿದವ್ರಿಗೆ ಅದನ್ನು ಯಾವ ಥರ ಹೆಂಗೆ ಯಾವ ಥರ ಪ್ರೊಸೀಜರ್ ತೊಗೋಬೇಕು, ಯಾವ ಥರ ಡಾಕ್ಟರ್ ಹತ್ರ ಮಾತಾಡಬೇಕು, ಹೆಂಗಿರುತ್ತೆ ಅನ್ನೋದ್ರೆಲ್ಲ ಅವರು ತುಂಬಾ ವಿವರವಾಗಿ ಬಿಡಿಸಿ ಹೇಳಿದ್ದಾರೆ. ನಾನು ಅದರಿಂದ ತುಂಬ ಕಲ್ತ್ಕೊಂಡೆ, ನಮ್ಮ ವೈಫ್ ಹತ್ರ ಮಾತಾಡೋಕ್ಕೆ, ಡಾಕ್ಟರ್ ಹತ್ರ ಮಾತಾಡೋಕ್ಕೆ, ಎಲ್ಲದು ನನಗೆ ಮೋಟಿವೇಶನ್ ಮಾಡೋಕ್ಕೆ ಅವ್ರ ಹತ್ರ ವೀಡಿಯೋಗಳೇ ಕಾರಣ. ತುಂಬ ಚೆನ್ನಾಗಿತ್ತು ಜರ್ನಿ, ತುಂಬ ನಾವು ಹ್ಯಾಪಿಯಾಗಿ ಎಲ್ಲನೂ ಹ್ಯಾಪಿಯಾಗಿ ಫೀಲ್ ಮಾಡಿದ್ವಿ, ಖುಷಿಯಾಯಿತು, ಫ್ಯಾಮಿಲಿಗೆಲ್ಲ ಖುಷಿಯಾಯಿತು. ನಾರ್ಮಲ್ ಅಂತಂದರೆ ಜನ ಓ ನಾರ್ಮಲ ಅನ್ನೋ ಲೆವೆಲ್ಗೆ ಬಂದೈತಿ ಇವಾಗ. ನಾ ನಮ್ಮ ರಿಲೇಷನ್ ಎಲ್ಲ ಫೋನ್ ಮಾಡಿ ನಾರ್ಮಲ್ ಓ ಪರವಾಗಿಲ್ಲ, ಬೆಂಗಳೂರಲ್ಲಿ ನಾರ್ಮಲ್ ಆಯ್ತಾ ಅಂತ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ ಬೆಂಗಳೂರು, ಎಲ್ಲ ಸೀಜರಿಂಗ್ ಮಾಡಿಸಿ 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 ಅದೇನೇ ಒಂದು ಕಂಟಿನ್ಯೂ ಆಗ್ಬಿಟ್ಟಿದೆ. ಸ್ಟಾರ್ಟಿಂಗ್ ಸೀಜರಿಂಗ್ ಆದಮೇಲೆ ಎರಡನೇದು ಸೀಜರಿಂಗೆ, ಸಣ್ಣ ಸಣ್ಣ ರೀಸನ್ಗಳಿಗೆಲ್ಲ ಸೀಜರಿಂಗ್ ಮಾಡೋದು ತುಂಬಾ ದೊಡ್ಡ ಅಪರಾಧ ಸ್ನೇಹಿತರೆ. ಬದಲಾಗಿ ನೀವು ಬದಲಾದರೆ ಖಂಡಿತ ಹಾಸ್ಪಿಟ್ಲ್ಗಳು ಬದಲಾಗ್ತಾರೆ. ನೀವು ಮಾತಾಡಿ, ಎಲ್ಲ ಒಳ್ಳೆಯದಾಯಿತು ನನಗೆ, ಅವ್ರ ಹತ್ರ ವೀಡಿಯೋಗಳಿಗೆ ತುಂಬ ಹೆಲ್ಪ್ ಆಯಿತು, ತುಂಬ ಧನ್ಯವಾದಗಳು. ಡಾಕ್ಟ್ರಿಗೆ ತುಂಬ ಧನ್ಯವಾದಗಳು, ಸುಶೀಲ ಡೇವಿಡ್ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ನಾನು, ಅಷ್ಟು ನಮಗೆ ಖುಷಿಯಾಯಿತು. ಅಲ್ಲಿ ನರ್ಸ್ಗಳು ಸಹ ಫ್ಯಾಮಿಲಿ ಥರ ನೋಡಿಕೊಂಡ್ರು ನಮ್ಮನ್ನ, ತುಂಬ ಹೆಲ್ಪ್ ಆಯಿತು. ನಮ್ಮ ಟೀಮ್ಗೆ, ಗರ್ಭರಕ್ಷಾ ಟೀಮ್ಗೂ, ಎಲ್ರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಆಡಿಯೋ ಮೂಲಕ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಇದರಿಂದ ಕೆಲವೊಬ್ರಿಗೆ ಅವ್ರ ಫಿಯರ್ನ ಓವರ್ಕಮ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಸಿಗೋ ವರನೇ. ಅದನ್ನು ಭಯ ಪಡ್ದಿರಾ, ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದಾಗ ಭಯ ಇತ್ತು. ಯಾಕಂದರೆ ಎಲ್ಲರೂ ಹೇಳೋರು ಸ್ಟಾರ್ಟಿಂಗ್ 9 ಮಂತ್ಸ್ ಚೆನ್ನಾಗಿರುತ್ತೆ, ಆಮೇಲೆ ಡೆಲಿವರಿ ಟೈಮಲ್ಲಿ ಆ ಪೇಯ್ನ್ ಇರುತ್ತಲ್ಲ, ಅದು ನರಕ ಅದು ಇದು ಅಂತ ತುಂಬ ಜನ ಹೇಳಿ ಎದುರಿಸಿರ್ತಿದ್ರು. ನನಗೆ ಆ ಫಿಯರ್ ತುಂಬಾ ಇತ್ತು, ಬಟ್ ಅದನ್ನು ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಅದನ್ನು ಓವರ್ಕಮ್ ಮಾಡೋಕ್ಕೆ. ಅದು ಜಸ್ಟ್ ಪೇಯ್ನ್ ಅಷ್ಟೇ ಅಮ್ಮ, ಅದು ಒಂದು 2 ಅವರ್ಸ್ 3 ಅವರ್ಸ್ ತಡ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ಹ್ಯಾಪಿ ಇರ್ಬೋದು, ಆ ಥರ ಸ್ವಲ್ಪ ಮೋಟಿವೇಟ್ ಮಾಡಿದ್ರು. ಅದರಿಂದ ನಾನು ತುಂಬಾ ಮೋಟಿವೇಟ್ ಆಗಿ ಆಮೇಲೆ ಆಯಿತು ಏನಾದರೂ ಆಗಲಿ ನಾವು ಎಂಜಾಯ್ ಮಾಡ್ಕೊಂಡು ಹೋಗೋಣ, 9 ಮಂತ್ಸು ಲಾಸ್ಟ್ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ 9 ಮಂತ್ಸು ನಾನು ಫುಲ್ ಕಂಪ್ಲೀಟ್ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿದೆ. ಆ್ಯಂಡ್ ಫಸ್ಟ್ ಥಿಂಗ್ ಏನಂದರೆ, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ನಾವು ಸಿ ಸೆಕ್ಷನ್ ಬಗ್ಗೆ ಥಾಟೇ ಇಟ್ಕೊಂಡಿರಲಿಲ್ಲ. ಅವ್ರು ಅವಾಗ ಸ್ಟಾರ್ಟಿಂಗಿಂದನೇ ಹೇಳ್ತಿದ್ರು ನಾವು ಅಟ್ ಎನಿ ಕಾಸ್ಟ್ ನಾವು ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಳ್ಳೋಣ, ಅದು ನಿನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊ, ಮೆಂಟಲಿ ಪ್ರಿಪೇರ್ ಆಗು ಅಂತ ಹೇಳಿ ಹೇಳಿ ನನ್ನ ಮೈಂಡಿಗೆ ಅದೇ ತುಂಬಿದ್ರು. ಸೊ ಯಾರು ಏನೇ ನಾವು ಏನಾದರೂ ಕೇಳಿದ್ರು, ನೀವು ಸಿ ಸೆಕ್ಷನ್ ಈ ಟೈಮಲ್ಲಿ ನಾರ್ಮಲ್ ಆಗಲ್ಲ, ಸಿ ಸೆಕ್ಷನ್ ಏನಾದರೂ ಹೋಗ್ತಾರೆ, ಅದು ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲಲ್ಲೂ ಹಂಗೆ ಮಾಡ್ತಾರೆ ಅಂತ ಹೇಳಿ ಎದುರಿಸಿರೋರು. ಬಟ್ ಆದರೂ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ, ಯಾರು ಏನಂದರು ಇಲ್ಲ ನಮಗೆ ನಾರ್ಮಲೇ ಆಗಬೇಕು ಅಂತ, ಅದೊಂದು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಅಪ್ ಟು 5 ಮಂತ್ಸ್ವರೆಗೂ ಏನೂ ಮಾಡ್ತಿರ್ಲಿಲ್ಲ, ಯಾಕಂದರೆ ನಾನು ಅವಾಗ ಪಿ ಜಿಯಲ್ಲಿ ಸ್ಟೇ ಆಗಿದ್ದೆ. ಆ್ಯಂಡ್ ಆಫ್ಟರ್ 5 ಮಂತ್ಸ್ ನಾನು ಯಾವಾಗೂ ಡಾಕ್ಟರ್ ವಾಕ್ ಮಾಡಿ ಅಂತ ಹೇಳೋರು. ಸೊ ಹಾಗಾಗಿ ಮಾರ್ನಿಂಗ್ 1 ಅವರ್ ಈವ್ನಿಂಗ್ 1 ಅವರ್ ವಾಕ್ ಮಾಡ್ಕೊತಿದ್ದೆ. ಆ್ಯಂಡ್ ಆಗಿನ ಕಾಲದಲ್ಲೆಲ್ಲ ಯಾವಾಗಲೂ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಬಗ್ಗಿ ನಿಂತು ಮಾಡೋರು, ಅವಾಗೇನು ಮೆಷಿನ್ಸ್ ಇರಲಿಲ್ಲ. ಸೊ ಎಲ್ಲರೂ ಆ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ನಾರ್ಮಲ್ ಆಗ್ತಿತ್ತು. ಬಟ್ ಈಗ ಎಲ್ಲ IT ಫೀಲ್ಡ್ ಅದು ಇದು ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಕುತ್ಕೊಂಡೇ ವರ್ಕ್ ಮಾಡ್ತಿದ್ದೀವಿ ಇವಾಗಿನ ಹೆಣ್ಮಕ್ಳೆಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ಕೊತಿದ್ದೆ ನಾನು. ಅದರಿಂದ ನನಗೆ ತುಂಬ ಯೂಸ್ ಆಯಿತು ಅಂತಲೇ ಹೇಳ್ತೀನಿ. ಆ್ಯಂಡ್ ಡ್ಯೂ ಡೇಟ್ಗೆ ಕೆಲವೊಂದು ಸ್ವಲ್ಪ ದಿನ ಇರೋಕ್ಕೂ ಮುಂಚೆ ತುಪ್ಪ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದರಿಂದ ಪಾಪು ಈಗ ಸ್ಲೈಡ್ ಆಗುತ್ತೆ ಅಂತ ಹೇಳಿ ಹಸ್ಬೆಂಡ್ ಹೇಳಿ ಅವ್ರು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಸ್ವಲ್ಪ ದಿನ ತುಪ್ಪ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಒನ್ ಮಂತ್ ಮುಂಚೆಯಿಂದ ತುಪ್ಪ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದರಿಂದನೂ ತುಂಬ ಈಸಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಾರ್ಮಲ್ ಡೆಲಿವರಿ ಬಗ್ಗೆ ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ. ನಾನು ಬರೀ 2 ಅವರ್ಸ್ ಅಷ್ಟೇ ನಾನು ಆ ಪೇಯ್ನ್ ನಾನು ಅನುಭವಿಸಿದ್ದು. ಬಟ್ ಆ ಪೇಯ್ನಲ್ಲೂ ಇವಾಗ ನಾನು ನೆನೆಸ್ಕೊಂಡ್ರೆ ಜಸ್ಟ್ ಆ 2 ಅವರ್ಸ್ ಅಷ್ಟೇ ಅಲ್ವಾ, ಬಟ್ ಇವಾಗ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೆ. ಇದೇ ನಾವು ಸಿ ಸೆಕ್ಷನ್ಗೆ ಹೋಗಿದ್ದಿದ್ರೆ ನನ್ನ 15 ಡೇಸ್ 20 ಡೇಸ್ ಕಂಪ್ಲೀಟ್ ಬೆಡ್ರೆಸ್ಟಲ್ಲೇ ಇರಬೇಕಾಗಿತ್ತು. ಬಟ್ ಅದು ನಾರ್ಮಲ್ ಆಗಿದ್ದರಿಂದ ಒಂದು 2 ಅವರ್ಸ್ ನಾನು ಪಾಪುದು ಬರೋ ಟೈಮಲ್ಲಿ ಆ ಪೇಯ್ನ್ ಇತ್ತು, ಅದಾದಮೇಲೆ ಒಂದು 1 ಅವರ್ 1 ಆ್ಯಂಡ್ ಹಾಫ್ ಅವರ್ ಸುಧಾರಿಸ್ಕೊಳಕ್ಕೆ ಟೈಮ್ ತೊಗೊಂಡೆ ಅಷ್ಟೇ. ಬಟ್ ಇವಾಗ ಕಂಪ್ಲೀಟಾಗಿ ಹ್ಯಾಪಿಯಾಗಿ ನಾರ್ಮಲ್ ಆಗಿದ್ದೀನಿ ನಾನು. ಇದಕ್ಕೆ ನನ್ನ ಮೇನ್ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡು. ಎಲ್ಲರಿಗೂ ಅದೇ ಕೇಳ್ಕೊತೀನಿ, ನಿಮ್ಮ ವೈಫ್ನ ಕಂಪ್ಲೀಟಾಗಿ ನೀವು ಮೋಟಿವೇಟ್ ಮಾಡಿ, ಅವ್ರಿಗೆ ನೀವು ಧೈರ್ಯ ತುಂಬಿ. ನೀವಿಬ್ಬರೂ ಪಾಸಿಟಿವ್ ಆಗಿದ್ದರೆ ಖಂಡಿತ ಹುಟ್ಟ ಮಗುನು ಪಾಸಿಟಿವ್ ಆಗಿರುತ್ತೆ. ಏನಕ್ಕೂ ಭಯ ಬೀಳ್ದೆ ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ನನ್ನ ಸ್ಮಾಲ್ ಒಂದು ಸಜೆಷನ್ ಏನು ಅಂತಂದರೆ, ನಾನು ಅವ್ರ ಹತ್ರ ಅವ್ರ ವೀಡಿಯೋಗಳು ತುಂಬ ನೋಡ್ತಿದ್ದೆ. ಅದರಿಂದ ಇವಾಗ ನನಗೂ ಫಿಯರ್ ಇರುತ್ತೆ ಅಲ್ವ, ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಫಿಯರ್ ಇರುತ್ತೆ. ಸೊ ಅದು ನೋಡಿ ಓಕೆ ಈ ಥರ ಇರುತ್ತೆ ಈ ಥರ ಇರುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಬಂದರೆ ನಾವು ಡೆಫಿನೆಟ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಸೊ ವೀಡಿಯೋಗಳು ನೋಡಿ ನಿಮಗೂ ಅದು ಪಾಸಿಟಿವ್ನೆಸ್ ತುಂಬುತ್ತೆ, ಮತ್ತು ನಿಮಗೂ ಅದು ಧೈರ್ಯ ತುಂಬುತ್ತೆ.
ಆ್ಯಂಡ್ ನಾವು ಹೋಗಿದ್ದು ಹಾಸ್ಪಿಟ್ಲು ಶಾಲಿನಿ ಮೆಟರ್ನಿಟಿ ಹೋಮ್ ಅಂತ. ಆ ಹಾಸ್ಪಿಟ್ಲ್ ಬಗ್ಗೆ ಆಗಲಿ ಡಾಕ್ಟ್ರ್ ಬಗ್ಗೆ ಆಗಲಿ ಹೇಳೋಕ್ಕೆ ಮಾತೇ ಇಲ್ಲ, ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು. ಹಾಸ್ಪಿಟ್ಲ್ ಚಿಕ್ಕದೇ ಇತ್ತು, ಬಟ್ ದೆನ್ ಅವ್ರ ಟ್ರೀಟ್ಮೆಂಟ್ ಆಗಲಿ ಅಲ್ಲಿ ನರ್ಸ್ ನಮಗೆ ನಡ್ಕೊಂಡಿದ್ದ ರೀತಿ ಆಗಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಕೇರ್ ಮಾಡಿದ್ರು. ನಾನು ಅವರ ಹತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬೇಕಂದರೆ ಅವ್ರ ವೀಡಿಯೋಯಿಂದ ತುಂಬ ಮೋಟಿವೇಟ್ ಆಗಿದ್ದೀನಿ. ಆ್ಯಂಡ್ ದೆನ್ ಅಲ್ಲಿನ ಹಾಸ್ಪಿಟ್ಲ್ ಅಲ್ಲಿನ ಡಾಕ್ಟರು ನರ್ಸಸ್ಗೆ ತುಂಬ ಥ್ಯಾಂಕ್ಸ್, ಆ್ಯಂಡ್ ಓವರ್ ಆಲ್ ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಎವ್ರಿವನ್.